ರಕ್ತಹೀನತೆ ನಿಯಂತ್ರಣಕ್ಕೆ ನೈಸರ್ಗಿಕ ಆಯುರ್ವೇದ ಮನೆ ಮದ್ದುಗಳು. ಪಾಲಕ್ ಸೊಪ್ಪು ಬೇಕಾಗುವ ಸಾಮಗ್ರಿಗಳು ಪಾಲಕ್ ಸೊಪ್ಪು ಮತ್ತು ಜೇನುತುಪ್ಪ. ಮಾಡುವ ವಿಧಾನ: ಒಂದು ಲೋಟ ಪಾಲಕ್ ಸೊಪ್ಪಿನ ರಸಕ್ಕೆ 2 ಚಮಚ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಬಳಸುವ ವಿಧಾನ: ಪ್ರತಿದಿನ 1 ಹೊತ್ತು ಮಾತ್ರ ಇದನ್ನು ಸೇವಿಸಬೇಕು. ಬೀಟ್ರೂಟ್ ಹಾಗೂ ಸೇಬಿನ ಜ್ಯೂಸು. ಬೇಕಾಗುವ ಸಾಮಗ್ರಿಗಳು ಬೀಟ್ರೂಟ್, ಸೇಬು ಮತ್ತು ಜೇನುತುಪ್ಪ. ಮಾಡುವ ವಿಧಾನ: 1/2 ಲೋಟ ಬೀಟ್ರೂಟ್ ರಸವನ್ನು 1/4 ಲೋಟ ಸೇಬಿನ ರಸದೊಂದಿಗೆ ಸೇರಿಸಿ ಅದಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಬಳಸುವ ವಿಧಾನ: ಪ್ರತಿದಿನ ಈ ಜ್ಯೂಸನ್ನು 2 ಹೊತ್ತು ಸೇವಿಸಬೇಕು. ಎಳ್ಳು ಬೇಕಾಗುವ ಸಾಮಗ್ರಿಗಳು ಎಳ್ಳು, ಜೇನುತುಪ್ಪ ಹಾಗೂ ನೀರು. ಮಾಡುವ ವಿಧಾನ: 1 ಚಮಚ ಎಳ್ಳನ್ನು 1 ಸಣ್ಣ ಪಾತ್ರೆಯ ನೀರಿನಲ್ಲಿ 2-3 ಗಂಟೆಗಳ ತನಕ ನೆನೆಸಬೇಕು. ನಂತರ ನೀರನ್ನು ಬಸಿದು ಎಳ್ಳನ್ನು ಪೇಸ್ಟ್ನಂತೆ ಮಾಡಿಕೊಳ್ಳಬೇಕು. ಈ ಮಿಶ್ರಣಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಕಬೇಕು. ಬಳಸುವ ವಿಧಾನ: ಈ ಎಳ್ಳನ್ನು ಪೇಸ್ಟ್ನಂತೆ ಪ್ರತಿದಿನ 2 ಹೊತ್ತು ಸೇವಿಸುವುದು. ಟೊಮೆಟೊ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು ಟೊಮೆಟೊ. ಮಾಡುವ ವಿಧಾನ: ಟೊಮೆಟೊವನ್ನು ಸಣ್ಣದಾಗಿ ಕತ್ತರಿಸಿ ನೀರಿನೊಂದಿಗೆ ರುಬ್ಬಿಕೊಂಡು ರಸ ತೆಗೆಯಬೇಕು. ಬಳಸುವ ವಿಧಾನ: ಪ್ರತಿದಿನ ಈ ಜ್ಯೂಸನ್ನು 2-3 ಬಾರಿ ಸೇವಿಸಬೇಕು. ಬಾಳೆಹಣ್ಣು ಬೇಕಾಗುವ ಸಾಮಗ್ರಿಗಳು ಬಾಳೆಹಣ್ಣು ಮತ್ತು ಜೇನುತುಪ್ಪ. ಮಾಡುವ ವಿಧಾನ: 1 ಬಾಳೆಹಣ್ಣನ್ನು ಚೆನ್ನಾಗಿ ಹಿಸುಕಿ 1 ಚಮಚ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಬೇಕು. ಬಳಸುವ ವಿಧಾನ: ಈ ಮಿಶ್ರಣವನ್ನು ಪ್ರತಿದಿನ ಸೇವಿಸಬೇಕು. ಬಾದಾಮಿ ಬೇಕಾಗುವ ಸಾಮಗ್ರಿಗಳು ಬಾದಾಮಿ ಮತ್ತು ನೀರು. ಮಾಡುವ ವಿಧಾನ: 1 ಲೋಟ ನೀರಿಗೆ 7 ಬಾದಾಮಿಗಳನ್ನು ಹಾಕಿ ರಾತ್ರಿ ಪೂರ್ತಿ ನೆನೆಸಬೇಕು. ನಂತರ ಬೆಳಗ್ಗೆ ಬಾದಾಮಿ ಸಿಪ್ಪೆಯನ್ನು ತೆಗೆದು ನೆನೆದ ಬಾದಾಮಿಗಳನ್ನು ರುಬ್ಬಿಕೊಂಡು ಪೇಸ್ಟ್ನಂತೆ ಮಾಡಿಕೊಳ್ಳಬೇಕು. ಬಳಸುವ ವಿಧಾನ: ಪ್ರತಿದಿನ ಈ ಬಾದಾಮಿ ಪೇಸ್ಟನ್ನು ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಗೆ 2 ತಿಂಗಳುಗಳ ತನಕ ಸೇವಿಸಬೇಕು. ದಾಳಿಂಬೆ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು ದಾಳಿಂಬೆ. ಮಾಡುವ ವಿಧಾನ: ದಾಳಿಂಬೆ ದಳಗಳನ್ನು ಬಿಡಿಸಿ ನೀರಿನೊಂದಿಗೆ ರುಬ್ಬಿಕೊಳ್ಳಬೇಕು. ಬಳಸುವ ವಿಧಾನ: ಈ ದಾಳಿಂಬೆ ಜ್ಯೂಸನ್ನು ಪ್ರತಿದಿನ ಬೆಳಗ್ಗೆ ತಿಂಡಿಯ ನಂತರ ಕುಡಿಯಬೇಕು. ಒಣಹಣ್ಣುಗಳು ಬೇಕಾಗುವ ಸಾಮಗ್ರಿಗಳು ಖರ್ಜೂರ, ಅಂಜೂರ, ಒಣದ್ರಾಕ್ಷಿ, ಒಣಗಿದ ಬ್ಲ್ಯಾಕ್ ಕರೆಂಟ್, ನೀರು ಹಾಗೂ ಹಾಲು. ಮಾಡುವ ವಿಧಾನ: 4-5 ಒಣಗಿದ ಖರ್ಜೂರಗಳನ್ನು, 1 ಹಿಡಿಯಷ್ಟು ಒಣದ್ರಾಕ್ಷಿಯನ್ನು, 6-7 ಒಣಗಿದ ಬ್ಲ್ಯಾಕ್ ಕರೆಂಟನ್ನು ಹಾಗೂ 4-5 ಅಂಜೂರದ ಹಣ್ಣುಗಳನ್ನು ನೀರಿನಲ್ಲಿ ಇಡೀ ರಾತ್ರಿ ನೆನೆಸಬೇಕು.
ಬೆಳಗಿನ ಹೊತ್ತು ಈ ನೆನೆಸಿದ ಒಣಹಣ್ಣುಗಳನ್ನು ಒಂದು ಲೋಟ ಹಾಲಿನೊಂದಿಗೆ ಸೇವಿಸಬೇಕು. ಬಳಸುವ ವಿಧಾನ: ಈ ಮಿಶ್ರಣವನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ತಿಂಗಳವರೆಗೆ ಸೇವಿಸಬೇಕು. ಬ್ಲ್ಯಾಕ್ ಸ್ಟ್ರ್ಯಾಪ್ ಮಲಾಸಸ್. ಬೇಕಾಗುವ ಸಾಮಗ್ರಿಗಳು: ಬ್ಲ್ಯಾಕ್ ಸ್ಟ್ರ್ಯಾಪ್ ಮೊಲಾಸಸ್, ಹಾಲು ಅಥವಾ ನೀರು. ಮಾಡುವ ವಿಧಾನ: ಒಂದು ಲೋಟ ಬಿಸಿ ನೀರಿಗೆ ಅಥವಾ ಹಾಲಿಗೆ ಒಂದು ಚಮಚ ಬ್ಲ್ಯಾಕ್ ಸ್ಟ್ರ್ಯಾಪ್ ಮೊಲಾಸಸ್ ಅನ್ನು ಸೇರಿಸಬೇಕು. ಬಳಸುವ ವಿಧಾನ: ಈ ಮಿಶ್ರಣವನ್ನು ಪ್ರತಿದಿನ ಎರಡು ಹೊತ್ತು ಸೇವಿಸಬೇಕು. ಸೋರೆಕಾಯಿ. ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ, ಬೀಟ್ರೂಟ್, ಪಾಲಕ್ ಸೊಪ್ಪು ಮತ್ತು ನೀರು. ಮಾಡುವ ವಿಧಾನ: ಒಂದು ಸೋರೆಕಾಯಿ, ಅರ್ಧ ಬೀಟ್ರೂಟ್, ಒಂದು ಕಪ್ ಪಾಲಕ್ ಸೊಪ್ಪನ್ನು ಕತ್ತರಿಸಿಕೊಂಡು ಒಂದು ಪಾತ್ರೆಗೆ ನೀರನ್ನು ಹಾಕಿ ಈ ಮೂರನ್ನೂ ಸೇರಿಸಿ ಮಂದವಾದ ಉರಿಯಲ್ಲಿ ಬೇಯಿಸಬೇಕು. ಹದವಾದ ನಂತರ ಸ್ವಲ್ಪ ಸಮಯದ ಬಳಿಕ ಕೆಳಗಿಳಿಸಬೇಕು. ಬಳಸುವ ವಿಧಾನ: ಇದನ್ನು ಪ್ರತಿದಿನ ಒಂದು ತಿಂಗಳವರೆಗೆ ಸೇವಿಸಬೇಕು. ಜೇನುತುಪ್ಪ. ಬೇಕಾಗುವ ಸಾಮಗ್ರಿಗಳು: ಜೇನುತುಪ್ಪ, ನಿಂಬೆ ರಸ ಮತ್ತು ಆಪಲ್ ಸೈಡರ್ ವಿನೆಗರ್. ಮಾಡುವ ವಿಧಾನ: ಒಂದು ಚಮಚ ಜೇನುತುಪ್ಪ, ಒಂದು ಚಮಚ ನಿಂಬೆ ರಸ ಹಾಗೂ ಒಂದು ಚಮಚ ಆಪಲ್ ಸೈಡರ್ ವಿನೆಗರ್ ರಸವನ್ನು ಚೆನ್ನಾಗಿ ಸೇರಿಸಿ ಮಿಶ್ರಣ ಮಾಡಬೇಕು. ಬಳಸುವ ವಿಧಾನ: ಪ್ರತಿದಿನ ಈ ಮಿಶ್ರಣವನ್ನು ಸೇವಿಸಬೇಕು. ಧನ್ಯವಾದಗಳು.